ಫ್ಲಾಟ್ ನ ಖರೀದಿ ಮಾಡೋರಿಗೆ ಬಿಡಿಎ ಈಗ ಮತ್ತೆ ಭಾರಿ ಉಡುಗೊರೆಯನ್ನ ಕೊಟ್ಟಿದೆ. ಏನು ಉಡುಗೊರೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕು. ಫ್ಲಾಟ್ ಖರೀದಿದಾರರಿಗೆ ಬಿಡಿಎ ಈಗ ಮತ್ತೆ ಭಾರಿ ಉಡುಗೊರೆಯನ್ನೇ ಕೊಡುಗೆಯನ್ನ ಖಾಲಿ ಬಿದ್ದಿರೋ ಫ್ಲಾಟ್ ಗಳ ಮಾರಾಟಕ್ಕೆ ಈಗ ಮತ್ತೊಂದು ತಂತ್ರವನ್ನ ಬಿಡಿಎ ರೂಪಿಸ್ತಾ ಇದೆ. ಖಾಲಿ ಫ್ಲಾಟ್ ಗಳ ಮಾರಾಟಕ್ಕೆ ರಿಯಾಯಿತಿ ಪ್ಲಾನ್ ಅನ್ನ ಬಿಡಿಎ ರೂಪಿಸಿದೆ. ಮತ್ತೆ ಬಿಡಿಎ ಫ್ಲಾಟ್ ಗಳ ಮಾರಾಟಕ್ಕೆ ರಿಯಾಯಿತಿ ಘೋಷಣೆಯನ್ನ ಈಗ ಬಿಡಿಎ ಪ್ರಾಧಿಕಾರ ಮಾಡಿದೆ. ಖಾಲಿ ಫ್ಲಾಟ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವುದಕ್ಕೆ ಬಿಡಿಎ ಈಗ ನಿರ್ಧಾರವನ್ನ ತೆಗೆದುಕೊಂಡಿದೆ. ವಲಗಿರಹಳ್ಳಿ, ಆಲೂರು, ಕಡ್ಮಣಿಕೆ, ಕೊಮ್ಮಘಟ್ಟ, ದೊಡ್ಡಬ್ಬನಹಳ್ಳಿ ಸೇರಿದಂತೆ ಹಲವೆಡೆ ಈಗಾಗಲೇ ಬಿಡಿಎ ಫ್ಲಾಟ್ ಅನ್ನು ನಿರ್ಮಾಣ ಮಾಡಿದೆ. ಈ ಫ್ಲಾಟ್ ಅನ್ನು ಈಗ ರಿಯಾಯಿತಿ ದರದಲ್ಲಿ ಕೊಡುವುದಕ್ಕೆ ಮುಂದಾಗಿದೆ. ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಫ್ಲಾಟ್ ಗಳಿಗೆ ಬೇಡಿಕೆ ಬಹಳ ಕಡಿಮೆ ಇದೆ. ಹೀಗಾಗಿ ಮತ್ತೆ ಫ್ಲಾಟ್ ಖರೀದಿದಾರರಿಗೆ ಶೇಕಡಾ 12% ರಿಯಾಯಿತಿಯನ್ನ ಘೋಷಣೆ ಮಾಡಿ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಿಡಿಎ ಈ ಮೊದಲು ಶೇಕಡಾ 5% ರಿಯಾಯಿತಿ ಘೋಷಣೆಯನ್ನ ಮಾಡಿತ್ತು ಪ್ರಾಧಿಕಾರ. ಅದು ಕೂಡ ಜನ ಬಂದು ಖರೀದಿ ಮಾಡ್ತಾ ಇರಲಿಲ್ಲ, ಹಿಂದೇಟನ್ನ ಹಾಕ್ತಾ ಇದ್ರು ಬೆಂಗಳೂರಿಗರು. ಹಾಗಾಗಿ ಈಗ 12% ರಿಯಾಯಿತಿಯನ್ನ ಕೊಡುವುದಕ್ಕೆ ಮುಂದಾಗಿದೆ. ಈ ರಿಯಾಯಿತಿ ದರವನ್ನು ಈಗ ಘೋಷಣೆ ಮಾಡಲಾಗಿದೆ. ಇನ್ನಾದರೂ ಖರೀದಿ ಮಾಡ್ತಾರ ಅನ್ನೋದನ್ನ ಗಮನಿಸಬೇಕು. ಈ ಫ್ಲಾಟ್ ಗಳನ್ನೆಲ್ಲ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇನ್ನು ರಿಯಾಯಿತಿ ಯಾಕೆ ಅನ್ನೋದನ್ನ ಗಮನಿಸೋದಾದ್ರೆ ವೈಜ್ಞಾನಿಕ ಫ್ಲಾಟ್ ನಿರ್ಮಾಣ, ಹೀಗಾಗಿ ರಿಯಾಯಿತಿ ನೀಡಿ ಮಾರಾಟ ಮಾಡುವ ಪ್ಲಾನ್ ಅನ್ನ ಮಾಡಲಾಗಿದೆ. ರಿಯಾಯಿತಿ ದರ ಘೋಷಣೆ ಮಾಡಿದ್ರೆ ಫ್ಲಾಟ್ ಖರೀದಿಸುವುದಕ್ಕೆ ಜನ ಆಸಕ್ತಿಯನ್ನ ತೋರಬಹುದು. ಕಳೆದ 3 ವರ್ಷದಿಂದ ಕೋವಿಡ್ ಕಾರಣದಿಂದಾಗಿ ಫ್ಲಾಟ್ ಖರೀದಿ ಮಾಡಿರಲಿಲ್ಲ, ವಾಸ್ತುದೋಷ, ಹೀಗಾಗಿ ಫ್ಲಾಟ್ ಗಳನ್ನು ಕಡಿಮೆ ದರಕ್ಕೆ ಮಾರಾಟ ಮಾಡುವುದಕ್ಕೆ ಈಗ ಬಿಡಿಎ ಪ್ಲಾನ್ ಅನ್ನು ಮಾಡಿಕೊಂಡಿದೆ. 1200 ಫ್ಲಾಟ್ ಗಳು ಮಾರಾಟವಾಗದೆ ಖಾಲಿ ಬಿದ್ದಿವೆ. ಹಾಗಾಗಿ ಈಗ ರಿಯಾಯಿತಿಯನ್ನು ಘೋಷಣೆ ಮಾಡಿದೆ ಬಿಡಿಎ. ಈ ರಿಯಾಯಿತಿಗಾದರೂ ಖರೀದಿದಾರರು ಬಂದು ಈ ಫ್ಲಾಟ್ ಅನ್ನು ಖರೀದಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಹಿಂದೆ 5% ಅನ್ನು ರಿಯಾಯಿತಿ ಕೊಡಲಾಗಿತ್ತು, ಈಗ 12% ರಿಯಾಯಿತಿಯನ್ನು ನೀಡಲಾಗಿದೆ. ಅದಕ್ಕೆ ನಾಳೆ ಸೋಮವಾರದಿಂದ ನಾವು ಅಲ್ಲೇ ಹೆಲ್ಪ್ಲೈನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹೆಲ್ಪ್ಲೈನ್ ಮಾಡಿ ಅವ್ರಿಗೆ 100 ಮಿನಿಮಮ್ 100 ಬಲ್ಕ್ ತೊಗೊಂಡ್ರೆ ಅವ್ರಿಗೆ 12% ಡಿಸ್ಕೌಂಟ್ ಕೊಡೋದು ಅಂತೇಳಿ. ಸೊ ಹಂಗೆ ನಮ್ಮ ಮೀಡಿಯಾದವರು ಕೂಡ ನನಗೆ ಲಾಸ್ಟ್ ಟೈಮ್ ಬೆಳಗಾವಿಯಲ್ಲಿ ಕೊಟ್ಟಿದ್ರು, ಅವ್ರಿಗೂ ಆ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಈ ಇದರಲ್ಲಿ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ ಅದನ್ನು. ಇಲ್ಲ, ಹಿಂದೆ 5 ಇತ್ತು, 5 ಇತ್ತು, ಈಗ 12% ಮಾಡಿದ್ದೀವಿ. 12 ಅಂದರೆ 100 ತೊಗೊಳ್ಬೇಕು ಮಿನಿಮಮ್, ಒಂದೊಂದಕ್ಕೆ ನಾವು ಕೊಡಲ್ಲ. ಸೊ ಈಗ ಇದಾದ್ಮೇಲೆ ಮುಂದಕ್ಕೆ ಏನು ಡಿಸಿಷನ್ ತಗೊಂಡು ನೋಡ್ತೀವಿ ಇದನ್ನು. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರವಾಗಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇಲ್ಲಿ ಬಿಡಿಎ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ದಾರೆ, ಒಂದಾಗಿ ತಗೊಂಡ್ರೆ ನಾವು ಕೊಡಲ್ಲ, ಬಲ್ಕ್ ಆಗಿ ತಗೋಬೇಕು ಅಂತ. ಈಗ ಬಲ್ಕ್ ಆಗಿ ತಗೊಳೋದಕ್ಕಾದ್ರೂ ಮುಂದೆ ಬರ್ತಾರ ಖರೀದಿದಾರರು ಅಂತ? ಲೀಲಶ್ರೀ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಹಣದ ದುರಾಸೆ ಮತ್ತು ಗುತ್ತಿಗೆದಾರರ ಓಲೈಕೆಗಾಗಿ ಬಿಡಿಎ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿ ಯಾರಾದರೂ ಖರೀದಿ ಮಾಡ್ರಂತ ಬೆಂಗಳೂರಿಗರನ್ನು ಕೇಳಿಕೊಂಡ್ರು ಕೂಡ ಇಡೀ ಬೆಂಗಳೂರಿಗರು ಯಾರು ಕೂಡ ಪ್ಲಾಟ್ಗಳನ್ನು ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಬಿಡಿಎ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ಪ್ಲಾಟ್ಗಳನ್ನು ಖರೀದಿ ಮಾಡೋಕ್ಕಾಗದೆ, ಖರೀದಿಸೋಕ್ಕಾಗದೆ ಜನ ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅದನ್ನು ಸೇಲ್ ಮಾಡೋಕ್ಕಾಗದೆ ಬಿಡಿಎ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ 1 ಕೋಟಿ ರೂಪಾಯಿ ಪ್ರಾಜೆಕ್ಟಿನ ಯೋಜನೆ ಇವತ್ತು ಬಿಡಿಎದಲ್ಲಿ ಗ್ರಹಣ ಹಿಡಿದಿದೆ. ಯಾರೂ ಕೂಡ ಪ್ಲಾಟ್ಗಳನ್ನು ಖರೀದಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಒಂದು ಕಡೆ ಬೆಂಗಳೂರಿನ ಹೊರವಲಯದಲ್ಲಿ ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿದರೆ ಹೊರವಲಯದಲ್ಲಿ ಜನ ಕೂಡ ಹೋಗಿ ಹಿಂದೇಟ್ ಆಗ್ತಾ ಇದ್ದಾರೆ. ಹೊಲಗೇರಳ್ಳಿ ಆಗಿರ್ಬೋದು, ಕೊಮ್ಮಘಟ್ಟ ಆಗಿರ್ಬೋದು, ಜೊತೆಗೆ ದೊಡ್ಡಬರಹಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಪ್ಲಾಟ್ಗಳು ಕೂಡ ಅದರಲ್ಲೂ ಸುಮಾರು 1200 ಪ್ಲಾಟ್ಗಳು ಕೂಡ ಸೇಲ್ ಆಗದೆ ಹಾಗೆ ಬಿದ್ದಿದ್ವಿ. ಕಳೆದ 4-5 ವರ್ಷಗಳಿಂದ ಬಿಡಿಎ ನಾನಾ ರೀತಿಯ ತಂತ್ರಗಳನ್ನು ಮಾಡ್ತಾ ಇದೆ. ಈಗಾಗಲೇ ಜಾಹೀರಾತುಗಳನ್ನು ಖಾಸಗಿ ಏಜೆನ್ಸಿಗಳಿಗೆ ಜಾಹೀರಾತುಗಳನ್ನು ಕೂಡ ಕೊಟ್ಟು ಪ್ಲಾಟ್ಗಳನ್ನು ಸೇಲ್ ಮಾಡಿ ಅಂತ ಸಾಕಷ್ಟು ರೀತಿಯಲ್ಲಿ ಪ್ಲಾನನ್ನು ಕೂಡ ಮಾಡಿದರು. ಜೊತೆಗೆ ಈ ಹಿಂದೆ 5% ಡಿಸ್ಕೌಂಟನ್ನು ಕೂಡ ಬಿಡಿಎ ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಕೂಡ ಬಿಡಿಎ ಪ್ಲಾಟ್ಗಳನ್ನು ಖರೀದಿ ಮಾಡೋಕ್ಕೆ ಜನ ಕೂಡ ಮುಂದಾಗಿರಲಿಲ್ಲ. ಆದರೆ ಈಗ ಮತ್ತೆ 12% ರಿಯಾಯಿತಿಯನ್ನು ಕೂಡ ಕೊಡ್ತೀವಿ, ಪ್ಲಾಟ್ಗಳನ್ನು ಖರೀದಿ ಮಾಡಿ ಅಂತ ಬಿಡಿಎ ಅಧಿಕೃತವಾಗಿ ಬಿಡಿಎ ಅಧ್ಯಕ್ಷರೇ ಘೋಷಣೆ ಮಾಡಿದರೆ, ಆದರೆ ಪ್ಲಾಟ್ಗಳನ್ನು ಎಷ್ಟರ ಮಟ್ಟಿಗೆ ಜನ ಖರೀದಿ ಮಾಡೋಕ್ಕೆ ಬರ್ತಾರೆ ಕೂಡ ನೋಡಬೇಕಾಗಿದೆ. ಆದರೆ 1-2 ಪ್ಲಾಟ್ಗಳನ್ನು ಖರೀದಿ ಮಾಡಿದ್ರೆ ಬಿಡಿಎ ಈ ಹಿಂದಿನಿಂದ ಕೂಡ ರಿಯಾಯಿತಿ ಕೊಡ್ತಾ ಇಲ್ಲ. ಆದರೆ ರಿಯಾಯಿತಿ ದರಕ್ಕೆ ಬದಲಾಗಿ ಈಗ ಬಲ್ಕ್ ಅಲಾಟ್ಮೆಂಟ್, ಅಂದರೆ ಒಂದೇ ಪ್ಲಾಟ್ಗಳಲ್ಲಿ ಸಾಕಷ್ಟು ಪ್ಲಾಟ್ಗಳನ್ನು 100ಕ್ಕಿಂತ ಹೆಚ್ಚು ಪ್ಲಾಟ್ಗಳನ್ನು ಅಟ್ ಎ ಟೈಮ್ ಸಂಘ ಸಂಸ್ಥೆಗಳು ಏನಾದರೂ ಖರೀದಿ ಮಾಡಿದ್ರೆ ಅವರಿಗೆ ಮಾತ್ರ ರಿಯಾಯಿತಿಯನ್ನು ಕೊಡೋಕ್ಕೆ ಈಗ ಬಿಡಿಎ ನಿರ್ಧಾರವನ್ನು ಮಾಡಿದೆ. ಇದಕ್ಕಾಗಿ ಬಿಡಿಎ ಕೊಟ್ಟಿರುವಂಥ ರಿಯಾಯಿತಿಗೆ ಬೆಂಗಳೂರಿಗರು ಸಂಘ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ಮುಂದೆ
ಬರ್ತಾರೆ ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ 5% ರಿಯಾಯಿತಿ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಕೂಡ ಬಂದಿರಲಿಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿ ವಾಸ್ತುದೋಷ ಸಮಸ್ಯೆ ಇದೆ. ಬೆಂಗಳೂರಿನ ಹೊರವಲಯದಲ್ಲಿ ಪ್ಲಾಟ್ಗಳನ್ನು ಕಟ್ಟಿದ್ದೀವಿ, ಹೀಗಾಗಿ ನಾವು ತುಂಬ ಓಡಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿಗರು ಜೊತೆಗೆ ಬೇರೆ ಬೇರೆ ಜನ ಕೂಡ ಪ್ಲಾಟ್ಗಳನ್ನು ಖರೀದಿ ಮಾಡೋಕ್ಕೆ ಮುಂದೆ ಬರ್ತಿಲ್ಲ. ಈಗ 12% ಡಿಸ್ಕೌಂಟ್ ಅನ್ನು ಬಿಡಿಎ ಕೊಟ್ಟಿದೆ, ಆದರೆ ಎಷ್ಟರ ಮಟ್ಟಿಗೆ ಜನ ಈ ಡಿಸ್ಕೌಂಟ್ ಅನ್ನು ಸದುಪಯೋಗ ಮಾಡ್ಕೊಳ್ತಾರೆ ಅಂತ ಕೂಡ ನೋಡಬೇಕಾಗಿರುವಂತದ್ದು. ಲೀಲಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.